ಎಸ್ ಸಿ ಟಿ ರವಿ ಅವರು ಒಂದು ಹೊಸ ಬಾಂಬನ್ನು ಸಿಡಿಸಿದ್ದಾರೆ ಲೋಕಸಭಾ ಚುನಾವಣೆ ಆದಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಪತನ ಆಗುತ್ತೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರಲ್ಲ ಅನ್ನೋ ಒಂದು ಬಾಂಬನ್ನು ಸಿಡಿಸಿ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದ್ದಾರೆ ಹಿಂದೆ ಡಿ ಎಂ ಡಿ ಕೆ ಶಿವಕುಮಾರ್ ಸರ್ಕಾರವನ್ನು ಜೆ ಬಿಜೆಪಿ ಜೆಡಿಎಸ್ ಷಡ್ಯಂತ್ರ ಮಾಡ್ತಾ ಇದೆ ಫಾರಿನ್ ಹೋಗಿ ಈ ರೀತಿಯ ಚರ್ಚೆ ಆಗ್ತಾ ಇದೆ ಅನ್ನೋ ಒಂದು ಬಾಂಬನ್ನು ಹಾಕಿದ್ರು ಅದಕ್ಕೆ ಪೂರಕವಾಗಿ ಸಿ ಟಿ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾಕಂದರೆ ಶಾಸಕರು ತಮ್ಮ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ ಅಂತ ಅಸಮಾಧಾನಗೊಂಡಿದ್ದಾರೆ ಒಂದು ಕಡೆ ಬಿ ಜೆ ಪಿ ನಾಯಕರು ಸಾಲು ಸಾಲು ಲಂಚದ ಆರೋಪವನ್ನು ಮಾಡ್ತಾ ಇದ್ದಾರೆ ರಾಜಕೀಯ ವಾಕ್ಸಮರದ ಮಧ್ಯೆ ಸಿ ಎಂ ಸಿದ್ದರಾಮಯ್ಯ ಸರ್ಕಾರ ಗ್ಯಾರಂಟಿ ಯೋಜನೆಯನ್ನು ಅನುಷ್ಠಾನಗೊಳಿಸ್ತಾ ಇದೆ ಇಷ್ಟೆಲ್ಲದರ ನಡುವೆ ಬಿ ಜೆ ಪಿ ನಾಯಕ ಸಿ ಟಿ ರವಿ ರಾಜ್ಯ ಸರ್ಕಾರ ಆಯಸ್ಸು ಹೆಚ್ಚು ದಿನ ಇಲ್ಲ ಲೋಕಸಭಾ ಚುನಾವಣೆ ಬಳಿಕ ಶಾಸಕರ ಒಳಬೇಗುದಿಯಿಂದಲೇ ಈ ಸರ್ಕಾರ ಪತನ ಆಗುತ್ತೆ ಅಂತ ಭವಿಷ್ಯವನ್ನು ನುಡಿದಿದ್ದಾರೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಿ ಡಿ ರವಿ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಲೋಕಸಭಾ ಚುನಾವಣೆ ಬಳಿಕ ಪತನ ಆಗೋದು ಗ್ಯಾರಂಟಿ ಅಲ್ಲಿವರೆಗೆ ತೇಪೆ ಹಾಕ್ತಾರೆ ಜಾಸ್ತಿ ಪಂಚರ್ ಆಗ್ತಿದ್ದಾರೆ ಅದೂ ಕೂಡ ಕಷ್ಟ ಲೋಕಸಭಾ ಚುನಾವಣೆ ತನಕ ಮ್ಯಾನೇಜ್ ಮಾಡ್ತಾರೆ ಅಷ್ಟೇ ಸಚಿವರ ವಿರುದ್ಧ ಕಾಂಗ್ರೆಸ್ ಶಾಸಕರು ಪತ್ರ ಏನು ಬರೆದಿದ್ದಾರೆ ಅನ್ನೋದು ಏನು ನಕಲಿ ಅಂತ ಹೇಳ್ತಾ ಇದ್ದಾರೆ ಆದರೆ ಅದು ನಕಲಿ ಅಲ್ಲ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಿ ಎಂ ಸಿದ್ದರಾಮಯ್ಯನ ಸರಣಿ ಸಭೆಯನ್ನು ಮಾಡ್ತಾ ಇದ್ದಾರೆ ಇದನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಶಾಸಕರು ಬರೆದಿರುವ ಪಾತ್ರ ನಕಲಿ ಅಲ್ಲ ಅದು ಅಸ್ಲಿ ಪಾತ್ರ ಅಂತ ಈ ರೀತಿಯ ಅಸಮಾಧಾನ ನೋಡ್ತಾ ಇದ್ರೆ ಪಾರ್ಲಿಮೆಂಟ್ ಚುನಾವಣೆ ತನಕ ಈ ಸರ್ಕಾರ ಉಳಿಯುತ್ತಾ ಅಂತ ಸಿ ಟಿ ರವಿ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಕೃಷಿ ಸಚಿವ ಚಲರಾಯಸ್ವಾಮಿ ಮೇಲೆ ನೀಡಿರ್ತಕ್ಕಂಥ ದೂರಿನ ಪತ್ರದ ಕೂಡ ನಕಲಿ ಅಂತ ಇದ್ದಾರೆ ಇದರ ಹಿಂದೆ ಜೆ ಮತ್ತು ಕುಮಾರಸ್ವಾಮಿ ಕೈವಾಳ ಇರಬಹುದು ಅಂತ ಸಿ ಎಂ ಸಿದ್ದರಾಮಯ್ಯ ಹೇಳಿಕೆಯನ್ನು ಕೊಡ್ತಾರೆ ಇಲ್ಲೇ ಅವರು ಎಡಬಿದ್ದು ನಕಲಿ ಅಂತ ಯಾರು ಹೇಳಬೇಕು ಅವರು ತನಿಖೆ ಮಾಡಿ ಹೇಳಬೇಕು ತನಿಖೆ ವರದಿ ಬಂದ ಮೇಲೆ ಹೇಳಿದರೆ ಸರಿ ಅದಕ್ಕಿಂತ ಮೊದಲೇ ಹೇಳಿದರೆ ಏನರ್ಥ ರಾಜ್ಯಪಾಲರು ವರದಿ ಕೊಡಲು ಹೇಳಿದರು ಕುಂಬಳಕಾಯಿ ಕಳ್ಳ ಅಂದರೆ ಅದೇನೋ ಗಾದೆ ಇದೆಯಲ್ಲ ಹಾಗೆ ಆಯಿತು ಇವರ ವರ್ತನೆ ಹ್ಞೂ ಇಷ್ಟೊಂದು ಅರ್ಜೆಂಟ್ ಯಾಕೆ ಸಿ ಎಂ ಸಿದ್ದರಾಮಯ್ಯವರೇ ಅಂತ ಸಿ ಟಿ ರವಿಯವರು ತಿರುಗೇಟನ್ನು ಕೊಟ್ಟಿದ್ದಾರೆ ಸಿ ಟಿ ರವಿಯವರು ಬಾಂಬು ಸರ್ಕಾರ ಬಹುಶಃ ಪತನ ಆಗುತ್ತೆ ಲೋಕಸಭಾ ಚುನಾವಣೆ ಬಳಿಕ ಅಂತ ನೋಡೋಣ ಸಾಕಷ್ಟು ಚರ್ಚೆಗಳಾಗ್ತಿದ್ದಾವೆ ಈ ಬಗ್ಗೆ ಲೋಕಸಭಾ ಚುನಾವಣೆ ಮೇಲೆ ಸರ್ಕಾರ ಇರುತ್ತೆ ಇರೋದು ಬಟ್ ನೂರು ಮೂವತ್ತೈದು ಜನ ಬಹುಮತ ಬಂದಿರತಕ್ಕಂಥ ಸರ್ಕಾರವನ್ನು ಆಗಿದ್ರೆ ಆಯಿತಪ್ಪ ಒಂದು ಹತ್ತು ಜನ ಅಸಮಾಧಾನ ಆದರೆ ಅಂದ್ಕೊಳ್ಳಿ ಹತ್ತು ಜನ ರಾಜೀನಾಮೆ ಕೊಟ್ಟರೆ ಬಿ ಜೆ ಪಿಯವರು ಅವರು ಇಪ್ಪತ್ತು ಜನ ರಾಜೀನಾಮೆ ಕೊಟ್ಟರೆ ಬಿ ಜೆ ಪಿ ಅವರು ಬಿ ಜೆ ಪಿಗಾಗಲೇ ಆಪರೇಷನ್ ಕಮಲದಿಂದ ಏನಾಗಿದೆ ರಿಸಲ್ಟ್ ಗೊತ್ತಾಗ್ತಾ ಇದೆ ಕರ್ನಾಟಕದಲ್ಲಿ ಅರವತ್ತಾರಕ್ಕೆ ಬಂದಿದೆ ಸೊ ಬಹುಶಃ ಆ ತಪ್ಪು ಮಾಡಲ್ಲ ಅವರೇ ಹೇಳಿದಂತೆ ಕಾಂಗ್ರೆಸ್ ಶಾಸಕರ ಸರ್ಕಾರವನ್ನು ಬೀಳಿಸ್ತಾರೆ ಅಂದರೆ ಒಂದು ವರ್ಷಕ್ಕೆ ಕಾಂಗ್ರೆಸ್ ಶಾಸಕರ ಸರ್ಕಾರನ ಬೀಳಿಸಿ ಮತ್ತೆ ಎಲೆಕ್ಷನ್ಗೆ ಹೋಗಿ ಯಾವಪ್ಪನೇನು ಸ್ಪರ್ಧೆ ಮಾಡ್ತಾರೆ ಗೆಲ್ತಾರೋ ಇಲ್ವೋ ಆ ಭರವಸೆ ಇರಲ್ಲ ಅಸಮಾಧಾನ ಇದೆ ಗೊತ್ತು ಎಲ್ಲರಿಗೂ ಕೂಡ ಆದರೆ ಅಸಮಾಧಾನದಲ್ಲೂ ಕೂಡ ಉಳಿಸ್ಕೊಂಡು ಹೋಗಬಹುದು ಸೊ ಇಷ್ಟೊಂದು ದೊಡ್ಡ ಬಹುಮತ ಬಂದಿರೋ ಸರ್ಕಾರವನ್ನು ಅಸಮಾಧಾನದಿಂದ ಅವರೇ ರಾಜೀನಾಮೆ ಕೊಟ್ಟರು ಅದು ಬಿ ಜೆ ಪಿಗೆ ಕೆಟ್ಟ ಹೆಸರು ಸೊ ನನ್ನ ಪ್ರಕಾರ ಏನು ಆಗಲ್ಲ ಇರೋ ಅಸಮಾಧಾನ ಸರಿದಿಸ್ಕೊಂಡು ಹೋಗ್ತಾರೆ ಅಂದ್ಕೊಳ್ತೀವಿ ನೋಡೋಣ ಎಸ್